ಪಾಕಿಸ್ತಾನದ ಗೂಢಾಚಾರಿಯನ್ನ ಪಂಜಾಬ್ನ ಫಿರೋಜ್ಪುರದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಆರೋಪಿ ಬಿಎಸ್ಎಫ್ ಪೋಸ್ಟ್ಗಳನ್ನ ಹಾಗೆ ಭಾರತದ ಗಡಿ ಭಾಗಗಳ ಪ್ರಮುಖ ಸ್ಥಳಗಳಲ್ಲಿ ಫೋಟೋ ತೆಗೆದಿದ್ದ. ಪಾಕಿಸ್ತಾನದ ಒಂದು ಮೊಬೈಲ್ ವಶಕ್ಕೆ ಪಡೆಯಲಾಗಿದ್ದು ಜೊತೆಗೆ 8 ಸಿಮ್ ಕಾರ್ಡ್ಗಳನ್ನು ಜಪ್ತಿ ಮಾಡಲಾಗಿದೆ. ಇನ್ನು ಪಾಕಿಸ್ತಾನದ ಗೂಢಾಚಾರಿ ಇಂಡಿಯಾದಲ್ಲಿದ್ದುಕೊಂಡು ಉಗ್ರರ ವಿಧ್ವಂಸಕ ಕೃತ್ಯಕ್ಕೆ ಸಹಾಯ ಮಾಡುತ್ತಿದ್ದ ಎನ್ನಲಾಗಿದೆ. ಸದ್ಯ ಆರೋಪಿಯನ್ನು ವಶಕ್ಕೆ ಪಡೆದಿರುವ ಸೇನಾ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪಾಕ್ನ ಮತ್ತಷ್ಟು ಗೂಢಾಚಾರಿಗಳು ಭಾರತಕ್ಕೆ ನುಸುಳಿರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಲಾಗಿದೆ. ಈ ಸಂಬಂಧ ಗುಪ್ತಚರ ದಳದ ಖಚಿತ ಮಾಹಿತಿಯನ್ನು ಆಧರಿಸಿ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ದೆಹಲಿಯ ಪ್ರಮುಖ ಪ್ರವಾಸಿ ತಾಣಗಳಾದ ತಾಜ್ಮಹಲ್ ಸೇರಿದಂತೆ ಹಲವು ಕಡೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಪ್ರವಾಸಿಗರ ಮೇಲೆ ಗುಪ್ತಚರ ದಳದ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಚೆಕ್ ಮಾಡಿದ ಬಳಿಕವಷ್ಟೇ ಪ್ರವಾಸಿ ತಾಣಕ್ಕೆ ಎಂಟ್ರಿಯನ್ನ ನೀಡಲಾಗಿದ್ದು ಗುರುತಿನ ಚೀಟಿ ಇಲ್ಲದೆ ರೂಮ್ ನೀಡದಂತೆ ಆದೇಶವನ್ನು ಹೊರಡಿಸಲಾಗಿದೆ. ಸಾಕ್ಷಿ ನೀಡುವುದು ಆಮೇಲೆ ಮೊದಲು ಪುಲ್ವಾಮಾ ದಾಳಿ ಬಗ್ಗೆ ಮಾತನಾಡಿ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇಮ್ರಾನ್ ಖಾನ್ ವಿರುದ್ಧ ಗುಡುಗಿದ್ದಾರೆ. ಪುಲ್ವಾಮಾ ದಾಳಿಗೆ ಸಾಕ್ಷಿ ನೀಡಿ ಅಂತ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾ, ದಾಳಿ ನಡೆಸಿದ ಉಗ್ರರ ವಿರುದ್ಧ ಯಾಕೆ ಮಾತನಾಡುವುದಿಲ್ಲ? ಹಾಗಿದ್ರೆ ನಿಮಗೆ ದಾಳಿ ನಡೆಸಿದವರ ಬಗ್ಗೆ ಭಯ ಕಾಡ್ತಿದ್ಯಾ? ಯಾವ ಭಯ ನಿಮ್ಮನ್ನ ಕಾಡ್ತಾ ಇದೆ ಇಮ್ರಾನ್ ಖಾನ್? ನಿಮ್ಮನ್ನ ನಾವು ಹೇಗ್ ನಂಬಬೇಕು ಅಂತ ಅಮಿತ್ ಶಾ ಪ್ರಶ್ನಿಸಿದ್ದಾರೆ. ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿ ಹಾಗೆ ಸಿವಿಲ್ ವಾರ್ ನಡೆಸುವುದಾಗಿ ಪಾಕಿಸ್ತಾನ ಸಂಸದೀಯ ವ್ಯವಹಾರಗಳ ಸಚಿವ ಅಲಿ ಮೊಹಮ್ಮದ್ ಖಾನ್ ಬೆದರಿಕೆ ಹಾಕಿದ್ದಾರೆ. ಪಾಕಿಸ್ತಾನದ ನ್ಯಾಷನಲ್ ಚಾನೆಲ್ ಒಂದರಲ್ಲಿ ಸಂದರ್ಶನದಲ್ಲಿ ಮಾತನಾಡಿದ ಅಲಿ ಮೊಹಮ್ಮದ್ ಖಾನ್, ಪಾಕಿಸ್ತಾನ ನ್ಯೂಕ್ಲಿಯರ್ ಶಕ್ತಿಯನ್ನ ಕೇವಲ ಅಲಂಕಾರಕ್ಕಾಗಿ ಇಟ್ಟಿಲ್ಲ. ಪಾಕಿಸ್ತಾನದಲ್ಲಿರುವುದು ಕೇವಲ 5 ಲಕ್ಷ ಸೈನಿಕರಲ್ಲ, 20 ಕೋಟಿ ಸೈನಿಕರು. ಮುಸ್ಲಿಂ ಧರ್ಮದ ಹೆಸರಿನಲ್ಲಿ 30 ಕೋಟಿ ಜನ ಭಾರತದಲ್ಲಿದ್ದಾರೆ. ಅವರೆಲ್ಲರೂ ಪಾಕಿಸ್ತಾನಕ್ಕಾಗಿ ಎದ್ದು ನಿಲ್ತಾರೆ. ಮೋದಿಜಿ, ಆಗ ನೀವು ಏನ್ ಮಾಡ್ತೀರಾ ಅಂತ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ತಾಯ್ನಾಡಿಗೆ ಮರಳ್ತಾ ಇರುವ ವೆಂಗ್ ಕಮಾಂಡರ್ ಅಭಿನಂದನ್ಗಾಗಿ ಇಡೀ ದೇಶವೇ ಕಾಯ್ತಾ ಇದೆ. ಇನ್ನು ನಟ ಪುನೀತ್ ರಾಜ್ಕುಮಾರ್ ಕೂಡ ಟ್ವೀಟ್ ಮೂಲಕ ಅಭಿನಂದನ್ಗೆ ಸ್ವಾಗತ ಕೋರಿದ್ದಾರೆ. ಅಭಿನಂದನ್ ಪಾಕಿಸ್ತಾನದಿಂದ ಸೇಫ್ ಆಗಿ ವಾಪಸ್ ಬರಲಿ, ಅವರ ನಿರ್ಭಯ ನಡವಳಿಕೆ ಮತ್ತು ಶೌರ್ಯ ನಮ್ಮೆಲ್ಲರಿಗೂ ಆದರ್ಶ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ನಟ ದರ್ಶನ್ ಮಾತನಾಡಿ, ವೆಂಗ್ ಕಮಾಂಡರ್ ಅಭಿನಂದನ್ ನಿಜವಾದ ಹೀರೋ, ನಾವು ಅವರ ಮುಂದೆ ಡಮ್ಮಿ ಅಂತ ಅಭಿನಂದನ್ ಅವರ ಶೌರ್ಯವನ್ನ ಹಾಡಿ ಹೊಗಳಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ಕಟ್ಟಿಹಾಕಲು ಬಿಜೆಪಿ ಪ್ಲಾನ್ ಮಾಡಿದೆ. ಸುಮಲತಾಗೆ ಬಹಿರಂಗ ಬೆಂಬಲಕ್ಕೆ ಬಿಜೆಪಿ ಚಿಂತನೆ ನಡೆಸಿತ್ತು. ಮಂಡ್ಯದಲ್ಲಿ ಅಭ್ಯರ್ಥಿ ಹಾಕದೇ ಇರೋಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಿದೆ. ಇನ್ನು ಪಕ್ಷೇತರ ಅಭ್ಯರ್ಥಿ ಸುಮಲತಾರನ್ನ ಗೆಲ್ಲಿಸುವ ಜವಾಬ್ದಾರಿ ಎಸ್ಎಂ ಕೃಷ್ಣ ಹೆಗಡೆಗೆ ನೀಡಲಾಗಿದೆ. ಈ ಬಗ್ಗೆ ಸುಮಲತಾ ಬಳಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಇಂದು ವಿಶ್ವ ವನ್ಯಜೀವಿ ದಿನಾಚರಣೆ ಹಿನ್ನೆಲೆಯಲ್ಲಿ ಕೆಲ ತಿಂಗಳ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಡೀಪುರ ಅರಣ್ಯದಲ್ಲಿ ಸೆರೆ ಹಿಡಿದಿದ್ದಂತಹ ಛಾಯಾಚಿತ್ರಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ನಡೀತಾ ಇರುವ ಪ್ರದರ್ಶನದಲ್ಲಿ ದರ್ಶನ್ ಸೆರೆ ಹಿಡಿದ 75 ಆಯ್ದ ಛಾಯಾಚಿತ್ರಗಳನ್ನ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ. ಪ್ರತಿ ಛಾಯಾಚಿತ್ರಕ್ಕೆ 2,000 ರೂಪಾಯಿ ಬೆಲೆ ನಿಗದಿಪಡಿಸಲಾಗಿದೆ. ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ನಟನೆಯ ಬಹುನಿರೀಕ್ಷಿತ ಅಮರ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಈಗಾಗಲೇ ಪೋಸ್ಟರ್ ಹಾಗೂ ಟೀಸರ್ನಿಂದ ಚಿತ್ರ ತುಂಬಾ ಕ್ಯೂರಿಯಾಸಿಟಿ ಮೂಡಿಸಿತ್ತು. ಇವತ್ತು ಯಜಮಾನ ಚಿತ್ರದ ಜೊತೆಯಲ್ಲೇ ಅಮರ್ ಅಬ್ಬರ ಜೋರಾಗಿದ್ದು ಪಂಚಿಂಗ್ ಡೈಲಾಗ್, ಮಾಸ್ ಲುಕ್, ಥೇಟ್ ಅಂಬಿಯಂತೆ ಕಾಣ್ತಾ ಇದ್ದು ತಾನ್ಯಾ ಹೋಪ್ ಹಾಗೆ ಅಭಿಷೇಕ್ ಜೋಡಿ ಭರ್ಜರಿಯಾಗಿ ಮೋಡಿ ಮಾಡಿದೆ. ಇನ್ನು ಟ್ರೈಲರ್ ಬಿಡುಗಡೆಯಾದ 2 ಗಂಟೆಯಲ್ಲಿ 1 ಲಕ್ಷಕ್ಕೂ ಅಧಿಕ ವ್ಯೂಸ್ ಪಡ್ಕೊಂಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಬಹುನಿರೀಕ್ಷಿತ ಯಜಮಾನ ಸಿನಿಮಾ ಇವತ್ತು ದೇಶಾದ್ಯಂತ ತೆರೆ ಕಂಡಿದೆ. 1.5 ವರ್ಷದ ಬಳಿಕ ದರ್ಶನ್ ಚಿತ್ರ ಬರ್ತಾ ಇರುವುದರಿಂದ ಅಭಿಮಾನಿಗಳು ಥಿಯೇಟರ್ ಮುಂದೆ ಕಿಕ್ಕಿರಿದು ಸೇರಿ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ. ಸಿನಿಮಾ ನೋಡಿದ ಪ್ರತಿಯೊಬ್ಬರು ಯಜಮಾನನಿಗೆ ಫುಲ್ ಮಾರ್ಕ್ಸ್ ಕೊಟ್ಟು ಡಿ ಬಾಸ್ ಅಂತ ಘೋಷಣೆ ಕೂಗ್ತಾ ಜೈಕಾರ ಹಾಕ್ತಿದ್ದಾರೆ. ಸಂಭ್ರಮಾಚರಣೆ ಮುಗಿಲು ಮುಟ್ಟಿದ್ದು ಚಿತ್ರ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ನೀನಾಸಂ ಸತೀಶ್ ಹಾಗೂ ರಚಿತಾ ರಾಮ್ ಜೋಡಿಯಾಗಿ ನಟಿಸಿದ್ದ ಅಯೋಗ್ಯ ಸಿನಿಮಾ ತೆರೆ ಕಂಡು ಭರ್ಜರಿ ಪ್ರದರ್ಶನ ಕಂಡಿತ್ತು. ಇದೀಗ ಅದೇ ಟೀಮ್ ಜೊತೆಯಾಗಿ ಅಯೋಗ್ಯ ಪಾರ್ಟ್ 2 ಸಿನಿಮಾಗಾಗಿ ಸಿದ್ಧತೆ ಮಾಡುತ್ತಿದೆ. ಈಗಾಗಲೇ ಚಿತ್ರಕಥೆ ಪೂರ್ತಿಯಾಗಿದ್ದು ನಿರ್ದೇಶಕ ಮಹೇಶ್ ನಿರ್ದೇಶನದಲ್ಲಿ ಮತ್ತೊಮ್ಮೆ ಅಯೋಗ್ಯ 2 ಚಿತ್ರ ಮೂಡಿ ಬರಲಿದೆ. ಈಗಾಗಲೇ ಶ್ರೀಮುರಳಿ ನಟನೆಯ ಮದಗಜ ಸಿನಿಮಾದ ಚಿತ್ರದ ಶೂಟಿಂಗ್ನಲ್ಲಿ ಮಹೇಶ್ ಬ್ಯುಸಿಯಾಗಿದ್ದು ಈ ಚಿತ್ರದ ನಂತರ ಅಯೋಗ್ಯ ಸೀಕ್ವೆಲ್ನ ಆರಂಭ ಮಾಡಲಿದ್ದಾರೆ ಎನ್ನಲಾಗಿದೆ.